ಆಪರೇಷನ್ ಎಲೆಕ್ಷನ್ ಗೆ ರೆಡಿ ಆಯ್ತು ಕೇಸರಿ ಪಾಳೆ ಎರಡನೇ ಹಂತದ ಆಪರೇಷನ್ ಎಲೆಕ್ಷನ್ ಗೆ ಅಖಾಡ ರೆಡಿ ಆಗಿದೆ ಎರಡನೇ ಹಂತದ ಆಪರೇಷನ್ ಎಲೆಕ್ಷನ್ ಗೆ ಹಳೆ ಮೈಸೂರು ಸಿದ್ಧ ಸಚಿವ ಸೋಮಶೇಖರ್ ಹಾಗೂ ಜೆಡಿಎಸ್ ಶಾಸಕ ಜಿಟಿಡಿ ಭೇಟಿ ಸೋಮಶೇಖರ್ ಭೇಟಿ ಮಾಡಿದ್ದಾರೆ ಶಾಸಕ ಜಿಟಿ ದೇವೇಗೌಡ ಮೈಸೂರಿನ ಖಾಸಗಿ ಹೋಟೆಲ್ ನಲ್ಲಿ ಉಭಯ ನಾಯಕರ ಭೇಟಿ ಆಗಿದೆ सुमार अर्ध घंटे हेच्चु काल इब्रु मातुकते नडेसिदारे बारी कुतूहल मूडिसुत्ता इदे उभय नायकर ई मातुकते तेनेयल्लिसि बीजेपी सेरतार जेडीएस शासक जीटीडी जीटीडी नडे कुतूहल मूडिसुत्ता इदे एरडने हंतद आपरेशन एलेक्षन गे हळे मैसूरु सिद्ध अदंदे कंडु बर्ता इदे मैसूर खासगी होटेल सचिव श्री सोमशेखर जेडीएस शासक जीटीडी भेटी सदर्भ अर्ध घंटे हेच्चु काल इब्रु नायकरु मातुकते नडेसिदारे एन नडेयुत्तिदे कुतूहल मूडिसुत्ता इदे मातुकते बीजेपी सेरतारा जीटीडी जीटीडी नडे भारी कुतूहल हुट हाकिदे हळे मैसूरु भागदल्लि एरडने हंतद आपरेशन शीघ्रवे ऐदारु घटानुघटि नायकरु बीजेपिगे सेर्पडेयाग्तारे अंत मैसूरु जिल्ला उस्तुवारी सचिव एस्टि सोमशेखर हेळिके कोट्टिद्दारे ऐदारु घटानुघटि नायकरु बीजेपिगे सेर्पडेयागलिद्दारे अंद्रु सोमशेखर ಒಂದೆಡೆ ಜಿಟಿಡಿ ಭೇಟಿಯಾಗಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ದಾರೆ ಅದರ ಬೆನ್ನಲ್ಲೆ ಎಸ್ಟಿ ಸೋಮಶೇಖರ್ ಅವರು ಕೊಡ್ತಾ ಇರುವಂತ ಈ ಹೇಳಿಕೆ ಯಾವುದೇ ಷರತ್ತಿಲ್ಲದೆ ಬಿಜೆಪಿ ಸೇರ್ಪಡೆಗೆ ಒಪ್ಪಿದ್ದಾರೆ ನಾಯಕರ ಜೊತೆ ಕೊನೆ ಹಂತದ ಮಾತುಕತೆ ನಡೆಯತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಗ್ರೀನ್ ಸಿಗ್ನಲ್ ಒಂದೇ ಬಾಕಿ ಇದೆ ಕಾಂಗ್ರೆಸ್ ನವರು ಇದ್ದಾರೆ ಜೆಡಿಎಸ್ ನವರು ಇದ್ದಾರೆ ಎರಡು ಪಕ್ಷದವರು ಸೇರ್ತಾರೆ ಯಾವ ನಾಯಕರು ಅಂತ ಈಗ ಹೇಳೋದಕ್ಕಾಗಲ್ಲ कोने हंतद मातुकते मुगिद मेले एल्ला हेल्तीवि अंतिद्दारे एस्टि सोमशेखर अदिन्नु फाइनल आगिल्ल ओंदष्टु जन माहिति कोट्टिद्दारे अदु डिस्कशन नडेयता इदे अदन्नु अंतिमवागि पक्षद अध्यक्षरु अदन्नु फाइनल माडि लास्ट वीक लास्ट वीक ओंदु ऐदारु जनन सेर्पडे आगिद्दारे एरने ब्याचू मत स्टार्ट आते अब विविध हंत चर्चे आते चर्चे आगे ग्रीन सिग्नल मेले पक्ष के सेर्पड़े आटली नायक घटानुघटि नायक अस्टे अद्वन एनक्लोज या विविध हंत चर्चे आते पक्ष जन मैसूर कड़े टर्म्स कंडीशन ऐन पक्ष के बर्ती विविध हंत चर्चे आते पक्ष चर्चे आते अंतिम पक्ष अध्यक्ष तीर्मान डेट फिक्स सेर्पड़े आग तमू कर्स एसी ಬೆಳವಣಿಗೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಧುವಿಗ ಸಂಪರ್ಕದಲ್ಲಿದ್ದಾರೆ ಮಧು ಒಂದೆಡೆ ಜಿಟಿಡಿ ಎಸ್ಟಿ ಸೋಮಶೇಖರ್ ಅವರ ಭೇಟಿ ಜೊತೆಗೆ ಎಸ್ಟಿ ಸೋಮಶೇಖರ್ ಅವರ ಹೇಳಿಕೆ ಏನಿದೆ ಐದಾರು ಘಟಾನುಘಟಿ ನಾಯಕರು ಬಿಜೆಪಿಗೆ ಸೇರ್ಪಡೆ ಯಾಕ್ತಾರೆ ಅನ್ನೋದು ಏನಾಗ್ತಾ ಇದೆ ಮೈಸೂರು ಭಾಗದಲ್ಲಿ ಅಂತ ಎರಡನೇ ಹಂತದ ಆಪರೇಷನ್ ಪ್ರತಿಮ ಖಂಡಿತವಾಗ್ಲೂ ಕೂಡ ಇದು ನಿರೀಕ್ಷಿತವೂ ಕೂಡ ಯಾಕಂತ ಹೇಳಿದ್ರೆ ಈಗಾಗ್ಲೇ ಕೂಡ ಈ ಒಂದು ಚುನಾವಣೆ ಸಂದರ್ಭದ ಕಾರ್ಯಚಟುವಟಿಕೆಗಳನ್ನು ಆರಂಭ ಮಾಡಿರತಕ್ಕಂತ ಬಿಜೆಪಿ ಏನಿದೆ ಬಿಜೆಪಿ ಕೂಡ ಮೈಸೂರು ಭಾಗದಲ್ಲಿ ಹೆಚ್ಚು ಮುತುವರ್ಜಿಯನ್ನು ವಹಿಸಬೇಕು ಜೊತೆಗೆ ಹಳೆ ಮೈಸೂರು ಭಾಗ ಏನಿದೆ ಅಲ್ಲಿ ಹೆಚ್ಚು ಗೆಲುವನ್ನು ಮತ್ತು ಬಲಾಢ್ಯತೆಯನ್ನ ಬಿಜೆಪಿ ಮಾಡಬೇಕು ಅನ್ನೋದನ್ನ ಈಗಾಗಲೇ ಕೂಡ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಅದೇ ರೀತಿಯಾಗಿ ಕಾರ್ಯತಂತ್ರಗಳು ಕೂಡ ರೂಪಿಸಲ್ಪಡ್ತಾ ಇವೆ ಇದರ ಮುಂದುವರೆದ ಭಾಗ ಆಗಿರತಕ್ಕಂತದ್ದು ಇವತ್ತು ಎಸ್ಟಿ ಸೋಮಶೇಖರ್ ಅವರು ಮಾತಾಡಿರತಕ್ಕಂತದ್ದು ಅವರು ಇವತ್ತು ಏನರ ಪ್ರಕಾರವಾಗಿ ಕೂಡ ಈಗಾಗಲೇ ಕೂಡ ಐದಾರು ನಾಯಕರು ಕೆಳ ಹಂತದ ನಾಯಕರುಗಳಂದ್ರೆ ಇಲ್ಲಿ ಉಸ್ತುವಾರಿ ಸಚಿವರು ಮತ್ತೆ
ಮುಖ್ಯಸ್ಥರು ಏನಿದ್ದಾರೆ ಅವರ ಜೊತೆಗೆ ಮಾತುಕತೆಯನ್ನ ಆಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇನ್ನು ಒಂದ್ ಹಂತದ ಮಾತುಕತೆಗಳನ್ನ ಆಡದ ನಂತರದಲ್ಲಿ ಪಕ್ಷದ ಅಧ್ಯಕ್ಷರು ಮತ್ತೆ ಮುಖ್ಯಸ್ಥರು ಏನಿರ್ತಾರೆ ಅವರ ಒಪ್ಪಿಗೆ ಸಿಕ್ಕಾದ ನಂತರದಲ್ಲಿ ಅವರು ಪಕ್ಷ ಸೇರ್ಪಡೆಯನ್ನ ಆಗ್ತಾರೆ ಅನ್ನೋದು. ಅದರ ಜೊತೆಗೆ ಇವತ್ತು ಬಹಳ ಕುತೂಹಲವನ್ನ ಕೇಳಿಸಿರ್ತಕ್ಕಂಥದ್ದು ಜಿ ಟಿ ದೇವೇಗೌಡ ಅವರು ಎಸ್ ಟಿ ಸೋಮಶೇಖರ್ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಜಿ ಟಿ ದೇವೇಗೌಡ ಅವರು ಈಗಾಗಲೇ ಕೂಡ ಕಾಂಗ್ರೆಸ್ನ ಜೊತೆಯಲ್ಲಿ ಸಾಕಷ್ಟು ಗುರುತಿಸಿಕೊಂಡಿದ್ರು, ಅವ್ರು ಕಾಂಗ್ರೆಸ್ ಹೋಗ್ತಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇತ್ತು. ಆದ್ರೆ ಈಗ ತಮ್ಮ ಮಗನ ಭವಿಷ್ಯವನ್ನು ಕೂಡ ಮುಂದಿಟ್ಕೊಂಡು ರಾಜಕೀಯವನ್ನು ನಡೆಸ್ತಾ ಇರ್ತಕ್ಕಂಥ ಜಿ ಟಿ ದೇವೇಗೌಡ ಏನಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ಸೋಮಶೇಖರ್ ಅವ್ರನ್ನ ಭೇಟಿ ಮಾಡಿದ್ರು, ಸುಮಾರು ಅರ್ಧ ಗಂಟೆಗಳ ಕಾಲ ಮಾತುಕತೆಯನ್ನ ನಡೆಸಿದ್ರು. ಆದ್ರೆ ವಿಚಾರವನ್ನ ಮುಂದಿಡ್ಲಿಕ್ಕೆ ಸೋಮಶೇಖರ್ ಅವರು ಹಿಂದೇಟ್ ಆಗುದ್ರು ಕೂಡ ಅಲ್ಲಿ ಬಹಳ ಸ್ಪಷ್ಟವಾಗಿದೆ ತಮ್ಮ ಮಗನಿಗೆ ಮತ್ತೆ ತಮ್ಮ ಇಬ್ಬರ ರಾಜಕೀಯ ಭವಿಷ್ಯ ಏನಿದೆ ಅದನ್ನ ರೂಪಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮಾತುಕತೆಯನ್ನ ಆಡಿದ್ದಾರೆ. ಎಸ್ ಸೋಮಶೇಖರ್ ಅವರು ಹೇಳಿರ್ತಕ್ಕಂತಹ ಮಾತಿಗೂ ಅವರು ಒಂದು ಭೇಟಿಯನ್ನ ಮಾಡಿರ್ತಕ್ಕಂಥದ್ದು ಹೆಚ್ಚು ಕುತೂಹಲವನ್ನ ಕೇಳಿಸ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.